ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ಮೆಂಟ್ 2018-19 ಸೀರೀಸಲ್ಲಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ವರ್ಗ ಸಮೀಕರಣಗಳು. ಸೊ ಈ ವರ್ಗ ಸಮೀಕರಣದಲ್ಲಿ ಅಂಕಗಳ ಹಂಚಿಕೆ ಹೇಗಾಗಿದೆ, ಅದಕ್ಕೆ ತಕ್ಕಂತೆ ಪರಿಕಲ್ಪನೆಗಳು ಹೇಗೆ ಇದ್ದಾವೆ, ಜೊತೆಗೆ ಯಾವ ಪ್ರಶ್ನೆ ಮುಖ್ಯವಾಗಿದೆ, ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಾವು ವಿವರವಾಗಿ ಚರ್ಚೆ ಮಾಡೋಣ. ಬನ್ನಿ ಸ್ನೇಹಿತರೆ. ಹಾಗಾದರೆ ವರ್ಗ ಸಮೀಕರಣಗಳು ಈ ಘಟಕಕ್ಕೆ ನಮ್ಮ ಎಸ್ ಎಸ್ ಎಲ್ ಸಿ ಮಂಡಳಿಯಿಂದ ನಿಗದಿತವಾಗಿರುವಂಥ ಅಂಕಗಳು 6. ಈ 6 ಅಂಕಗಳನ್ನು ನಾನು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆಗಾಗಿ ಒಡೆದು ವಿಂಗಡಣೆ ಮಾಡಿ ಕೊಟ್ಟಿದ್ದೇನೆ. ಸೊ ಈಗ ನಾವು 1 ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡೋದಿಲ್ಲ, ಕೇವಲ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ವರ್ಗ ಸಮೀಕರಣಗಳು ಘಟಕದ ಪರಿಕಲ್ಪನೆಗಳ ಮೇಲೆ ಒಂದ್ಸಲ ಗಮನಹರಿಸೋಣ. ಇದರಲ್ಲಿರುವಂತಹ ಪರಿಕಲ್ಪನೆಗಳು ಮೊದಲೇದು ವರ್ಗ ಸಮೀಕರಣಗಳ ಮೂಲ ಪರಿಕಲ್ಪನೆ, ಅಂದರೆ ಒಂದು ವರ್ಗ ಸಮೀಕರಣ ಹೇಗೆ ರಚನೆಯಾಗಿರ್ತದೆ, ನಾವು ಹೇಗೆ ವರ್ಗ ಸಮೀಕರಣವನ್ನು ಸಮೀಕರಣಗಳ ಗುಂಪಲ್ಲಿ ಗುರುತಿಸಬೇಕು ಅನ್ನೋದೆಲ್ಲ. ಅನಂತರ ವರ್ಗ ಸಮೀಕರಣವನ್ನು ಬಿಡಿಸೋದು. ಈ ವರ್ಗ ಸಮೀಕರಣವನ್ನು ಬಿಡಿಸೋದಕ್ಕೆ ಅಪವರ್ತನ ವಿಧಾನ ಅಂತ ಒಂದು ವಿಧಾನ ಇದೆ. ಸೊ ಅದು ಕೂಡ ಒಂದು ಪರಿಕಲ್ಪನೆ. ಸೂತ್ರದ ವಿಧಾನದಿಂದ ಬಿಡಿಸೋದು, ಅದು ಕೂಡ ಒಂದು ಪರಿಕಲ್ಪನೆ ಇದೆ. ಜೊತೆಗೆ ವರ್ಗ ಪೂರ್ಣಗೊಳಿಸೋದ್ರಿಂದ ಬಿಡಿಸಬಹುದು, ಅದು ಕೂಡ ಒಂದು ಪರಿಕಲ್ಪನೆ. ಕೊನೆಯದಾಗಿ ನಾವು ಒಂದು ವರ್ಗ ಸಮೀಕರಣವನ್ನು ಬಿಡಿಸಿ ಕಂಡು ಹಿಡಿದಿರುವಂತಹ ಮೂಲಗಳನ್ನು ನಾವು ಅನಲೈಸ್ ಮಾಡ್ತೀವಿ, ಅವುಗಳ ಸ್ವಭಾವಗಳನ್ನು ಚರ್ಚೆ ಮಾಡ್ತೀವಿ, ಅದು ಕೂಡ ಒಂದು ಇಲ್ಲಿ ಪರಿಕಲ್ಪನೆಯಾಗಿ ಬಂದಿದೆ. ಸೊ ಒಟ್ಟಿನಲ್ಲಿ 5 ಪರಿಕಲ್ಪನೆಗಳಿದ್ದಾವೆ. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಒಂದು ವಿಚಾರ ಹೇಳಬೇಕು, ಏನು ಅಂದರೆ ಒಂದೊಂದು ಪರಿಕಲ್ಪನೆ ಅತ್ಯಂತ ಸ್ಪಷ್ಟವಾಗಿ ಇಂಥ ಮಾರ್ಕ್ಗಳಿಗೆ ಇಂಥ ಅಂಕಗಳಿಗೆ ಸರಿಯಾಗಿದೆ ಅನ್ನುವಷ್ಟು ಈ ಪಾಠದಲ್ಲಿ ನಮಗೆ ಒಂದು ಪರಿಕಲ್ಪನೆಯಿಂದ ಇನ್ನೊಂದು ಪರಿಕಲ್ಪನೆಗೆ ಕ್ಲಿಯರ್ ಆಗಿ ಮಾರ್ಕ್ ಇದೆ. ಸೊ ವರ್ಗ ಸಮೀಕರಣದ ಮೂಲ ಪರಿಕಲ್ಪನೆಗಳಲ್ಲಿ ಸ್ಪಷ್ಟವಾಗಿ 1 ಅಂಕದ ಪ್ರಶ್ನೆಗಳನ್ನೇ ಕೇಳಬೇಕು ಅಥವಾ ಕೇಳ್ತಾರೆ ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಅದರಲ್ಲಿ ಯಾವ ದೊಡ್ಡ ಪ್ರಶ್ನೆಯನ್ನು ತಯಾರು ಮಾಡೋದಕ್ಕೆ, ದೊಡ್ಡ ಪ್ರಶ್ನೆ ಅಂದರೆ 2 ಅಂಕಗಳಿಗೆ ಸರಿ ಹೋಗುವಂಥದ್ದು, 4-6 ಹಂತಗಳಿರುವಂಥದ್ದು, ಅಂಥ ಪ್ರಶ್ನೆಯನ್ನು ತಯಾರು ಮಾಡೋಕ್ಕೆ ಅಲ್ಲಿ ನಮಗೆ ರಿಸೋರ್ಸ್ ಇಲ್ಲ. ಅದೇ ರೀತಿ ನೀವು ಮೂಲಗಳ ಸ್ವಭಾವವನ್ನು ನೋಡಿದ್ರೂ ಕೂಡ ಅಲ್ಲೂ ನಿಮಗೆ 1 ಅಂಕದ ಪ್ರಶ್ನೆಗಳಿಗೆ ಅತ್ಯಂತ ಸೂಕ್ತವಾದಂತಹ ರಿಸೋರ್ಸ್ ಇದೆ. 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ತೆಗೆಯೋದು ಸ್ವಲ್ಪ ಕಠಿಣನೇ ಅಂತ ಹೇಳ್ಬೋದು. ಇನ್ನು ಈ 1ನೆಯ ಮತ್ತು 5ನೆಯ ಪರಿಕಲ್ಪನೆಗಳನ್ನು ಬಿಟ್ಟರೆ ಉಳಿದಿರುವಂಥ 2, 3, 4 ಪರಿಕಲ್ಪನೆಗಳಲ್ಲಿ 2ನೆಯ ಪರಿಕಲ್ಪನೆ ಅಂದರೆ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸೋದು 2 ಅಂಕಕ್ಕೆ ಅತ್ಯಂತ ಸೂಕ್ತವಾದಂಥ ಪ್ರಶ್ನೆ. ಸೊ ಇಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಸೂತ್ರ ಉಪಯೋಗಿಸಿ ಬಿಡಿಸುವಂಥದ್ದು ಕೂಡ 2 ಅಂಕದ ಪ್ರಶ್ನೆ, ಇಲ್ಲೂ ನಾವು 2 ಅಂಕವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ವರ್ಗ ಪೂರ್ಣಗೊಳಿಸುವುದು ಇದು ಗ್ಯಾರಂಟಿ 3 ಅಂಕದ ಪ್ರಶ್ನೆಯಾಗಿ ಹೊರಹೊಮ್ಮುತ್ತೆ. ಯಾಕೆ ಅಂದರೆ ಇಲ್ಲಿ ತುಂಬ ಹಂತಗಳು ಬರೋದ್ರಿಂದ ಇದು 2 ಅಂಕಕ್ಕೆ ಸೂಕ್ತ ಅಲ್ಲ. ಇನ್ನೊಂದಿದೆ ವರ್ಗ ಸಮೀಕರಣಗಳನ್ನು ಬಿಡಿಸೋದು. ಅಲ್ಲಿ ನಮಗೆ ಒಂದು ರಿಯಲ್ ಲೈಫ್ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ, ನಿಜ ಜೀವನದ ಸಂಗತಿಯನ್ನು ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್. ಅದನ್ನು ನಾವು ಬಿಡಿಸಿ ವರ್ಗ ಸಮೀಕರಣಕ್ಕೆ ಬದಲಾವಣೆ ಮಾಡಿಕೊಂಡು ಬಿಡಿಸಬೇಕಾಗತ್ತೆ. ಇಲ್ಲಿ ಆರ್ ಅಂತ ಹಾಕಿ ರಿಯಲ್ ಲೈಫ್ ಪ್ರಾಬ್ಲಮ್, ನಿಜ ಜೀವನದ ಪ್ರಾಬ್ಲಮ್ಗಳಿದ್ದಾವೆ ಅಂತ ತಗೋಬೋದು. ಅದನ್ನು ನಾನು ಇಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕೆಲವು ಸಲ ನಮಗೆ ಆಪ್ಷನ್ ಇರುತ್ತೆ ಆರ್ ಅಂತ, ಈ ಪ್ರಶ್ನೆ ಯಾರು ಬಿಡಿಸಿ ಅಥವಾ ಆ ಪ್ರಶ್ನೆ ಯಾರು ಬಿಡಿಸಿ ಅಂತ, ಅಲ್ಲಿ ನಮಗೆ ಆಪ್ಷನ್ ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ವರ್ಗ ಪೂರ್ಣಗೊಳಿಸಿ ಅನ್ನುವಂಥ ವಿಧಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀನಿ. ಓಕೆ, ಈಗ ನಮಗೆ ಗೊತ್ತಾಯಿತು ಮೊದಲನೆಯ ಮತ್ತು 5ನೆಯ ಪರಿಕಲ್ಪನೆಗೆ 1 ಅಂಕದ ಪ್ರಶ್ನೆಗಳು ಬರಬಹುದು, 2ನೆಯ 3ನೆಯ ಪರಿಕಲ್ಪನೆಯಲ್ಲಿ 2 ಅಂಕದ ಪ್ರಶ್ನೆ ಬರಬಹುದು, 4ನೆಯ ಪರಿಕಲ್ಪನೆಯಲ್ಲಿ ನಮಗೆ 3 ಅಂಕದ ಪ್ರಶ್ನೆ ಬರಬಹುದು. ಸ್ನೇಹಿತರೆ, ಇದಿಷ್ಟೂ ನಮಗೆ ಪರಿಕಲ್ಪನೆಗಳ ವಿಂಗಡಣೆ ಆಯಿತು. ಇನ್ನು ನಾನು ಒಂದೊಂದು ಪರಿಕಲ್ಪನೆಯ ಮೇಲೆ ಒಂದೊಂದು ಲೆಕ್ಕಗಳನ್ನು ತಗೊಂಡು ಎಂದಿನಂತೆ ಬಗೆಹರಿಸಿ ಪರಿಹಾರಗಳನ್ನು ಡಿಸ್ಕಸ್ ಮಾಡ್ತಿದ್ದೆ ನಿಮ್ಮ ಜೊತೆ. ಬಟ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಪವರ್ತನ ವಿಧಾನದಿಂದ ಬಿಡಿಸುವಂಥದ್ದು, ಜೊತೆಗೆ ವರ್ಗ ಪೂರ್ಣಗೊಳಿಸುವುದರಿಂದ ಸಮೀಕರಣವನ್ನು ಬಿಡಿಸುವಂಥದ್ದನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಈಗಾಗಲೇ ಈ 2 ವಿಧಾನಗಳ ಮೇಲೆ ತುಂಬ ಉದ್ದವಾದಂತಹ ಅತ್ಯಂತ ಸ್ಪಷ್ಟವಾದಂತಹ 2 ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಆ 2 ಯೂಟ್ಯೂಬ್ನಲ್ಲಿ ಲೈವ್ ಇದ್ದಾವೆ. ಸೊ ಅವುಗಳ ಲಿಂಕನ್ನು ಕೊಡ್ತೀನಿ, ನೀವು ಅಲ್ಲಿಗೆ ಹೋದರೆ
ಅತ್ಯಂತ ಸುಲಭವಾಗಿ ವರ್ಗ ಸಮೀಕರಣವನ್ನು ಹೇಗೆ ಅಪವರ್ತನ ವಿಧಾನದಿಂದ ಬಿಡಿಸಬೇಕು, ಜೊತೆಗೆ ವರ್ಗ ಪೂರ್ಣಗೊಳಿಸೋದ್ರಿಂದ ಬಿಡಿಸಬೇಕು ಅನ್ನೋದನ್ನು ನಾವು ಅಲ್ಲಿ ಚರ್ಚೆ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಬಟ್ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಅದನ್ನು ಬಿಟ್ಟರೆ ನಮ್ಗೆ ಉಳಿಯೋದು ಒಂದೇ ಒಂದು ಏನು ಅಂದರೆ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸೋದು. ಇದನ್ನು ನಾನು ಚರ್ಚೆ ಮಾಡಿಲ್ಲ, ಯಾವ ವಿಡಿಯೋನೂ ಇದ್ರ ಮೇಲೆ ಇನ್ನೂ ರೆಡಿ ಮಾಡಿಲ್ಲ. ಆದ್ದರಿಂದ ಇವತ್ತು ನಾನು ಈ ಸೂತ್ರದ ವಿಧಾನದಿಂದ ಬಿಡಿಸೋದನ್ನು ಮಾತ್ರ ಚರ್ಚೆ ಮಾಡ್ತೀನಿ. ಅಪವರ್ತನ ವಿಧಾನ ಮತ್ತು ವರ್ಗ ಪೂರ್ಣಗೊಳಿಸುವ ವಿಧಾನಕ್ಕೆ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಲಿಂಕಲ್ಲಿ ನೋಡಿ ವಿಡಿಯೋ ನೋಡ್ಕೊಳ್ಳಿ. ಜೊತೆಗೆ ಒಂದು ಅಂಕದ ಪ್ರಶ್ನೆ ವರ್ಗ ಸಮೀಕರಣಗಳು ಮತ್ತು ಮೂಲಗಳ ಸ್ವಭಾವ, ನಿಮಗೆ ಒಂದು ಅಂಕದ ರಿಸೋರ್ಸಸ್ಸಲ್ಲಿ ನಾನು ಅದ್ರ ಮೇಲೆ ಬರುವಂಥ ಪ್ರಶ್ನೆಗಳನ್ನು ಈಗಾಗಲೇ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ನಮ್ಮ ಹತ್ರ ಉಳಿಯೋದು ಒಂದೇ ಒಂದು ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣವನ್ನು ಬಿಡಿಸೋದು. ಬನ್ನಿ ಹಾಗಾದರೆ ಅದ್ರ ಮೇಲೆ ಬರುವಂಥ ಲೆಕ್ಕಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಈಗ ವರ್ಗ ಸಮೀಕರಣವನ್ನು ನಾವು ಸೂತ್ರದ ಸಹಾಯದಿಂದ, ಅಂದರೆ ಶ್ರೀಧರಾಚಾರ್ಯರ ಸೂತ್ರ ಇದೆಯಲ್ವಾ, ಅದರ ಸಹಾಯದಿಂದ ಬಿಡಿಸೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನಾನೊಂದು ಅತ್ಯಂತ ಸುಲಭವಾದಂಥ ಈಸಿ ಆಗಿರುವಂಥ ಲೆಕ್ಕವನ್ನು ತಗೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಈಜ್ ಈಕ್ವಲ್ ಟು 0. ಓಕೆ, ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ನಿಮಗೆ ಎರಡು ಸಮಸ್ಯೆಗಳು ಬರ್ತವೆ. ಒಂದು, ಕೊಟ್ಟಿರುವಂತಹ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು. ಈ ಪರೀಕ್ಷೆಯನ್ನು ನಾವು ಮಾಡದಿರ ಮುಂದೆ ಹೋದ್ವಿ ಅಂದರೆ ಪೇಷೆಂಟನ್ನು ಯಾವ ಕಾಯಿಲೆ ಇದೆ ಅಂತ ಚೆಕ್ ಮಾಡದಿರನೇ ಮೆಡಿಸಿನ್ ಸ್ಟಾರ್ಟ್ ಮಾಡ್ದಂಗೆ, ಆ ಕೆಲಸ ಮಾಡಬಾರ್ದು. ಮೊದಲು ಆದರ್ಶ ರೂಪದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಮೊದಲೇದು. ಇನ್ನು ಎರಡನೇದೇನು ಅಂದರೆ, ಈ ವಿಧಾನದಲ್ಲಿ ನೆನ್ಪಿಟ್ಕೋಬೇಕು ಅಥವಾ ನಮಗೆ ಗೊಂದಲ ಆಗುತ್ತೆ ಅನ್ನೋದಾದರೆ, ಸೂತ್ರ ಸೂತ್ರ ಒಂಥರ ಕ್ಲಿಷ್ಟವಾಗಿದೆ. ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಇದೆ, ವರ್ಗನೂ ಇದೆ ವರ್ಗ ಮೂಲನೂ ಇದೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಗೊಂದಲ ಆಗುತ್ತೆ. ಇವೆರಡಕ್ಕೂ ನನ್ನ ಹತ್ರ ಐಡಿಯಾ ಇದೆ. ಆದರ್ಶ ರೂಪವನ್ನು ನಾವು ಮೊದಲು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಳಿಕೆ ಕ್ರಮದಲ್ಲಿ ಇರಬೇಕು. ಅಂದರೆ ಮೆಟ್ಲು ಹೇಗಿರ್ತಾವೆ ಹೇಳಿ, ನಾವು ಇಳಿತೀವಿ ಅಂದರೆ ಹೀಗೆ ಬರ್ತೀವಿ ಮತ್ತೆ ಡೌನ್ ಬರ್ತೀವಿ, ಹೀಗೆ ಬರ್ತೀವಿ ಮತ್ತೆ ಡೌನ್ ಮತ್ತೆ ಡೌನ್ ಮತ್ತೆ ಡೌನ್, ಈ ರೀತಿ ಇಳಿಬೇಕು ಅಂದರೆ ಹೀಗೆ ಅಲ್ವಾ ನಾವು ಇಳಿಯೋದು. ಸೊ ಈ ರೀತಿ, ಸೊ ನಮ್ಮ ಸೂತ್ರನೂ ಕೂಡ ಇದೇ ರೀತಿ ಇರಬೇಕು. ಹಂಗಿದೆ ಅನ್ನೋದಾದರೆ ಯಾರು ತಲೆ ದೊಡ್ಡದಿದೆಯೋ ಅವರನ್ನು ಮೊದಲು ಬರೀಬೇಕು. ಎಕ್ಸ್ ಸ್ಕ್ವೇರ್, ಎಕ್ಸಿಗೆ ತಲೆ 2 ಇದೆ, ಸೊ ಇದನ್ನು ಮೊದಲು ಬರ್ಕೋಬೇಕು. ಆಮೇಲೆ ಈ ಎಕ್ಸ್ನ ತಲೆ 1 ಇದೆ, ಅದು ನಂತರ ಬರುತ್ತೆ. ಒಂದೇ ಇರೋದ್ರಿಂದ ತಲೆಯನ್ನು ನಾವು ಬರೆದು ತೋರಿಸಲ್ಲ, ಹಾಗೆ ಎಕ್ಸ್ ಬರ್ಕೊಂಬಿಡ್ತೀವಿ. ಇಲ್ಲಿ 2 ಜೊತೆ ಎಕ್ಸ್ ಇಲ್ಲವೇ ಇಲ್ಲ, ಅದಕ್ಕೆ ಪಾಪ ಅದನ್ನು ಕೊನೆಗೆ ಬರೆದಿದ್ದೀವಿ. ಸೊ ಇದೇ ಆದಮೇಲೆ ನಾವು ಅವುಗಳ ಸಹಗುಣಕಗಳನ್ನು ಬರ್ಕೋಬೇಕು. ಸಹಗುಣಕಗಳನ್ನು ಬರ್ಕೋಬೇಕಾದಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಏನೂ ಇಲ್ಲ ಅಂದರೆ ಕೆಲವರು ಎಯನ್ನು ಬರ್ಕೊಳ್ಳೋದೇ ಬಿಟ್ಟು ಬಿಡ್ತಾರೆ. ಇನ್ನು ಕೆಲವರು ಹೀಗೂ ಮಾಡ್ತಾರೆ, ಅದನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋಕ್ಕೆ ಹೋಗಲ್ಲ, ಮೊದಲಿರೋದನ್ನು ಎ ಆಮೇಲೆ ಇರೋದನ್ನು ಬಿ ಆಮೇಲೆ ಇರೋದನ್ನು ಸಿ ಅಂತ ಬರ್ಕೊಂಡ್ಬಿಡ್ತಾರೆ. ಇಲ್ಲಿ ಇರೋದೇ 2 ಅಂಕಗಳು, ಸ್ಟಾರ್ಟಿಂಗ್ ಸ್ಟೆಪ್ಪೇ ತಪ್ಪಾಯಿತು ಅಂದರೆ ಮುಂದೆ ಉತ್ತರ ಖಂಡಿತ ಬರೋದಿಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ಆದರ್ಶ ರೂಪದಲ್ಲಿ ಇದೆಯಾ ಇಲ್ವೋ ಅಂತ ಮೊದಲು ಪರ್ಫೆಕ್ಟಾಗಿ ನಾವು ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ 1 ಇಲ್ಲ, ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಬರ್ಕೊಳ್ಳೋಣ. ಬರ್ಕೊಂಡ್ಮೇಲೆ ಇವಾಗ ಇದು ಪರ್ಫೆಕ್ಟ್ ಆಯಿತು. ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ನ ಫ್ರೆಂಡ್ ಯಾವಾಗಲೂ ಎ ಇರುತ್ತೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಎ ಅದರ ಬೆಲೆ ಇಲ್ಲಿ 1 ಇದೆ. ಎಕ್ಸ್ನ ಫ್ರೆಂಡ್ ಯಾವಾಗಲೂ ಬಿ, ಕೋಎಫಿಷಿಯಂಟ್ ಸಹಗುಣಕ, ಅದನ್ನು ನಾವು 5 ಅಂತ ಬರ್ಕೊಳ್ಳೋಣ. ಇಲ್ಲ 5 ಇದೆಯಲ್ಲ, ಜೊತೆಗೆ ಚಿಹ್ನೆಯನ್ನು ಮರಿಬಾರ್ದು, ಮೈನಸ್ 5. ಹಾಗೆ ಫ್ರೆಂಡೇ ಇಲ್ದಿರೋಂಥದ್ದು ಕಾನ್ಸ್ಟೆಂಟ್, ಅದು 2. ಓಕೆ, ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಕೆ ಗೊತ್ತಾಯಿತು, ಸಹಗುಣಕಗಳನ್ನು ನೋಟ್ ಮಾಡ್ಕೊಳ್ಳೋಕೆ ಬಂತು. ಈಗ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ ಸೂತ್ರ ಬರ್ಕೊಳ್ಳೋದು. ಸೂತ್ರ ಬರ್ಕೊಳ್ಳೋದಕ್ಕೆ ನಾನೊಂದು ಈಸಿ ಆಗಿರುವಂಥ ಸ್ಟೋರಿ ಮಾಡಿದ್ದೀನಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು ಹನಿ ಬೀ ಇತ್ತಂತೆ. ಹನಿ ಬೀ ಅಂದರೆ ಗೊತ್ತಾ ನಿಮಗೆ? ಹಾಂ, ಅದೇ ಜೇನು ನೊಣ. ಜೇನು ನೋಡಿದ್ದೀರಲ್ವಾ, ಜೇನು ನೊಣ. ಓಕೆ, ಈ ಜೇನು ನೊಣ, ಒಂದು ಜೇನು ನೊಣ ಬರ್ಕೊಂಬಿಡೋಣ. ನೀವು ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೈಂಡಲ್ಲಿ ನಮಗೆ ಕಾಂಕ್ರೀಟ್ ಐಡಿಯಾ ಬರುತ್ತೆ. ಈ ಜೇನು ನೊಣ ಏನು ಮಾಡುತ್ತೆ ಅಂತ ಹೇಳಿದ್ರೆ ತುಂಬ ದುಃಖಿಯಾಗಿದೆ, ದುಃಖವಾಗಿದೆ. ಅದಕ್ಕೆ ಈಗ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸುವಂತಹ ಒಂದು ಪರಿಕಲ್ಪನೆಯನ್ನು ನಾನು ತಗೊಂಡಿದ್ದೀನಿ. ಅದು ಶ್ರೀಧರಾಚಾರ್ಯರ ಸೂತ್ರ ಬರ್ತದಲ್ಲ, ಆ ಸೂತ್ರವನ್ನು ಹಾಕ್ಕೊಂಡು ಬಿಡಿಸುವಂಥದ್ದು. ಇಲ್ಲಿ ಸುಮಾರು ಉದಾಹರಣೆಗಳಿದ್ದಾವೆ, ನಾನು ಒಂದು ಉದಾಹರಣೆಗಳನ್ನು ಹಾಗೆ ಸೆಲೆಕ್ಟ್ ಮಾಡ್ಕೋತೀನಿ. ಈ ಉದಾಹರಣೆಯನ್ನು ತಗೊಳ್ಳೋಣ. ಇಲ್ಲಿ ಏನಿದೆ ಅಂದರೆ 2 ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 3
ಈಜ್ ಈಕ್ವಲ್ ಟು ಝೀರೋ. ಈ ಉದಾಹರಣೆಯಲ್ಲಿ ಈ ಲೆಕ್ಕವನ್ನು ಮಾಡಬೇಕಾದ್ರೆ ನಮಗೆ ಎರಡು ಮುಖ್ಯವಾದಂತಹ ಸಮಸ್ಯೆಗಳು ಬರ್ತವೆ. ಒಂದು, ಈ ಸಮೀಕರಣ ಕೊಟ್ಟಿರುವಂತಹ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಮೊದಲೇದು ಯೂಶ್ವಲಿ ಗಡಿಬಿಡಿಯಲ್ಲಿ ನಾವು ಒಂದೊಂದು ಸಲ ಮರೆತು ಬಿಡ್ತೀವಿ, ಅದು ಆದರ್ಶ ರೂಪದಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದನ್ನೇ ಮರೆತು ಬಿಡ್ತೀವಿ. ಆದರ್ಶ ರೂಪ ಅಂದರೆ ಏನು ಅಂದರೆ, ಎಕ್ಸ್ನ ತಲೆ ಇದೆಯಲ್ಲ ಇಳಿಕೆಯ ಕ್ರಮದಲ್ಲಿ ಇರಬೇಕು. ಇವಾಗ ನೀವು ಮೆಟ್ಲು ಇಳಿತೀರಲ್ವ, ನಿಮ್ಗೆ ಗೊತ್ತಿರಬೇಕು, ಸ್ಟ್ರೈಟ್ ಹೋಗ್ತೀವಿ ಡೌನ್ ಬರ್ತೀವಿ, ಸ್ಟ್ರೈಟ್ ಹೋಗ್ತೀವಿ ಡೌನ್ ಬರ್ತೀವಿ, ಕಮ್ಮಿ ಆಗ್ತಾ ಹೋಗ್ತದೆ. ಹೀಗೆ ಅಲ್ವಾ ನಾವು ಮೆಟ್ಲು ಇಳಿಯೋದು, ಈ ರೀತಿ ಇಳಿತೀವಲ್ವ. ಸೊ ಇಲ್ಲೂ ಹಾಗೆ ಈ ಎಕ್ಸ್ನ ತಲೆಗಳು ಕಡಿಮೆ ಆಗ್ತಾ ಬರಬೇಕು. ನೋಡಿ ಇಲ್ಲಿ ಇಲ್ಲಿ ಎಕ್ಸ್ನ ತಲೆ ಎರಡಿದೆ, ಇಲ್ಲಿ ಎಕ್ಸ್ನ ತಲೆ ಒಂದಿದೆ, ಇಲ್ಲಿ ಎಕ್ಸೇ ಇಲ್ಲ ಅದಕ್ಕೆ ತಲೆನೂ ಇಲ್ಲ. ಹೀಗೆ ನಾವು ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸೊ ಇದು ಮೊದಲೇ ಇವಾಗ ಇಳಿಕೆ ಕ್ರಮದಲ್ಲಿ ಅಂದರೆ ಆದರ್ಶ ರೂಪದಲ್ಲಿ ಇದೆ. ಸೊ ಆದ್ದರಿಂದ ನಾನೇನು ಇದನ್ನು ಆದರ್ಶ ರೂಪದಲ್ಲಿ ಬರೆಯೋಲ್ಲ. ಇದನ್ನು ಬಿಟ್ಟರೆ ಇನ್ನೊಂದು, ಎಕ್ಸ್ ಸ್ಕ್ವೇರ್ಗೆ ಒಂದು ಫ್ರೆಂಡ್ ಇದೆ ಇಲ್ಲಿ ಎರಡು, ಹಾಗೆ ಎಕ್ಸಿಗೆ ಒಂದು ಫ್ರೆಂಡ್ ಇದೆ ಮೈನಸ್ ಏಳು, ಇಲ್ಲಿ ಮೂರಕ್ಕೆ ಫ್ರೆಂಡ್ ಇಲ್ಲ. ಇವುಗಳನ್ನು ನಾವು ಎ ಬಿ ಸಿ ಅಂತ ಕರಿತೀವಿ. ಅಂದರೆ ಎಕ್ಸ್ ಸ್ಕ್ವೇರ್ನ ಫ್ರೆಂಡ್ ಅನ್ನು ನಾವು ಎ ಅಂತ ಕರಿತೀವಿ, ಎ ಇಲ್ಲಿ ಎರಡಿದೆ. ಎಕ್ಸ್ನ ಫ್ರೆಂಡನ್ನು ಬಿ ಅಂತ ಕರಿತೀವಿ, ಇಲ್ಲಿ ಮೈನಸ್ ಏಳು ಇದೆ. ಆಮೇಲೆ ಫ್ರೆಂಡೇ ಇಲ್ದಿರೋದನ್ನು ನಾವು ಸಿ ಅಂತ ಕರಿತೀವಿ, ಅದು ಮೂರಿದೆ ಇಲ್ಲಿ. ಸರಿನಾ? ಕೆಲವರು ಏನು ಮಾಡ್ತಾರೆ, ಗಡಿಬಿಡಿಯಲ್ಲಿ ಇದು ಇಳಿಕೆ ಕ್ರಮದಲ್ಲಿ ಇದೆಯಾ ಇಲ್ವೋ ನೋಡೋಕ್ಕೆ ಹೋಗಲ್ಲ, ಮೊದಲಿರೋದನ್ನು ಎ ಆಮೇಲೆ ಇರೋದನ್ನು ಬಿ ಲಾಸ್ಟ್ ಇರೋದನ್ನು ಸಿ ಅಂತ ಬರ್ಕೊಂಬಿಡ್ತಾರೆ, ಪೂರ್ತಿ ಲೆಕ್ಕ ತಪ್ಪಾಗೋಗುತ್ತೆ. ನೋಡಿ, ಇರೋದೇ ಎರಡು ಅಂಕಗಳು, ನಾವು ಮೊದಲು ಬರ್ಕೊಳ್ತಾನೆ ತಪ್ಪು ಬರ್ಕೊಂಬಿಟ್ವಿ ಅಂದರೆ ಪೂರ್ತಿ ಲೆಕ್ಕ ತಪ್ಪಾಗೋಗುತ್ತೆ. ಸೊ ಆದ್ದರಿಂದ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋದು ಅತ್ಯಂತ 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 ಮುಖ್ಯ. ಸರಿನಾ? ಓಕೆ. ಇನ್ನು ಎರಡನೇ ಸಮಸ್ಯೆ ಏನು ಬರುತ್ತೆ ಅಂದರೆ, ನಮಗೆ ಸೂತ್ರ ಬರ್ಕೊಳ್ಳೋದು. ಅಯ್ಯೋ, ಸೂತ್ರ ಎಷ್ಟು ಉದ್ದ ಇದೆ ಅಂದರೆ ಮೇಲೆ ಕೆಳಗೆ ಲೆಫ್ಟ್ ರೈಟ್ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದೆ, ವರ್ಗನೂ ಇದೆ ವರ್ಗ ಮೂಲನೂ ಇದೆ, ಹೇಗಪ್ಪ ಬರ್ಕೊಳ್ಳೋದು ಅಂತ ಅನಿಸ್ಬಿಡುತ್ತೆ. ಸೊ ಇದಕ್ಕೂ ಕೂಡ ನಾನೊಂದು ಐಡಿಯಾ ಮಾಡಿದ್ದೀನಿ, ಬನ್ನಿ ನಿಮ್ಗೆ ಹೇಳ್ತೀನಿ. ಇದು ಒಂದು ಸ್ಟೋರಿ ಥರ. ಒಂದು ಹನಿಬಿ ಇತ್ತಂತೆ. ಹನಿಬಿ ಅಂದರೆ ನಿಮಗೆ ಗೊತ್ತಾ, ಜೇನ್ನೊಣ ಕೇಳಿರ್ಬೇಕು ನೀವು ಎಲ್ಲ ಕಡೆಯೂ. ಜೇನ್ನೊಣ ಇತ್ತಂತೆ. ಈ ಜೇನ್ನೊಣಕ್ಕೆ ತುಂಬ ದುಃಖ ಆಗಿತ್ತಂತೆ, ತುಂಬ ಸ್ಯಾಡ್ ಇತ್ತು. ಸ್ಯಾಡ್ ಅಂದಾಗಲೆಲ್ಲ ನಾವು ನೆಗೆಟಿವ್ ಚಿಹ್ನೆಯನ್ನು ಉಪಯೋಗಿಸೋಣ. ಸೊ ಈ ಹನಿ ಬಿ, ಜೇನ್ನೊಣವನ್ನು ಇಂಗ್ಲೀಷಲ್ಲಿ ಹನಿ ಬಿ ಅಂತಾರೆ, ಅದಕ್ಕೆ ನಾವು ಸಿಂಪಲ್ಲಾಗಿ ಸ್ವೀಟಾಗಿ ಇದನ್ನು ಬಿ ಬಿ ಅಂತ ಕರೆಯೋಣ. ಸೊ ಇದು ಮೈನಸ್ ಬಿ ಅಲ್ವಾ, ಇದು ಸ್ಯಾಡ್ ಆಗಿರುವಂಥ ಬಿ, ಮೈನಸ್ ಬಿ. ಓಕೆ, ಒಂದು ಮೈನಸ್ ಬಿ ಇತ್ತಂತೆ. ಆ ಮೈನಸ್ ಬಿಗೆ ತುಂಬ ಒಂದ್ಸಲ ಸಂತೋಷ ಆಗ್ತಿತ್ತು, ಒಂದ್ಸಲ ದುಃಖ ಆಗ್ತಿತ್ತು. ಯಾಕೆ? ಯಾಕೆ ಅಂದರೆ ಅದು ಈ ದುಃಖ ಮತ್ತು ಸಂತೋಷಕ್ಕೂ ಮೂಲ. ಏನು ಮೂಲ ದುಃಖ ಮತ್ತು ಸಂತೋಷಕ್ಕೆ ಅಂದರೆ, ಆ ಹನಿ ಬಿ ತುಂಬ ದಪ್ಪಗಿತ್ತು. ವರ್ಗ, ವರ್ಗ ಅಂದರೆ ತಲೆ ದೊಡ್ಡದಿತ್ತು. ನೋಡಿ, ಬಿ ಸ್ಕ್ವೇರ್, ಒಂದು ಸ್ಯಾಡ್ ಬಿ ಇತ್ತು, ಅದಕ್ಕೆ ಒಂದ್ಸಲ ದುಃಖ ಆಗ್ತಿತ್ತು, ಒಂದ್ಸಲ ದುಃಖ ಆಗ್ತಿತ್ತು, ಒಂದ್ಸಲ ಸಂತೋಷ ಆಗ್ತಿತ್ತು. ಈ ಸಂತೋಷ ಮತ್ತು ದುಃಖಗಳಿಗೆ ಮೂಲ ಅಂದರೆ ಅದು ದಪ್ಪನಾಗಿರೋದು, ಅದಕ್ಕೆ ವರ್ಗ ಇರೋದು. ಜೊತೆಗೆ ಅದಕ್ಕೆ ದುಃಖ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಅದು ನಾಲ್ಕು ಜನ ಸ್ನೇಹಿತರನ್ನು ಮಿಸ್ ಮಾಡ್ಕೊಳ್ತಾ ಇತ್ತು. ದುಃಖ ಆಗೋದಕ್ಕೆ ಕಾರಣ ಅಂದಾಗ ಇಲ್ಲಿ ಮೈನಸ್ ಹಾಕಿದ್ದೀನಿ, ನಾಲ್ಕು ಜನ ಸ್ನೇಹಿತರು. ಎಂಥ ಸ್ನೇಹಿತರು ಅಂದರೆ, ಅತ್ಯಂತ, ಎ ಫಾರ್ ಅತ್ಯಂತ, ಸಿ ಫಾರ್ ಕ್ಲೋಸ್, ಅತ್ಯಂತ ಕ್ಲೋಸ್ ಆಗಿರುವಂತಹ ನಾಲ್ಕು ಜನ ಸ್ನೇಹಿತರನ್ನು ಅದು ಮಿಸ್ ಮಾಡ್ಕೊಳ್ತಾ ಇತ್ತು. ಹಾಗಾದರೆ ಆ ನಾಲ್ಕು ಜನ ಸ್ನೇಹಿತರು ಎಲ್ಲಿಗೆ ಹೋಗಿದ್ರು? ಅವರು ಲೇಟ್ ನೈಟ್ ಪಾರ್ಟಿಗೆ ಹೋಗಿದ್ರು. ಪಾರ್ಟಿ ಮಾಡ್ತಾರಲ್ವ, ಆ ಪಾರ್ಟಿ ರಾತ್ರಿ ಎರಡು ಗಂಟೆವರೆಗೂ ನಡೀತಾ ಇತ್ತು. ಎ ಎಂ ಟೂ ಎ ಎಂ ಟೈಮ್, ಇದು ಟೈಮನ್ನು ಎ ಎಂ ಪಿ ಎಂ ಅಂತ ಹೇಳ್ತಾರೆ ಗೊತ್ತಾ, ಹಾಗೆ ಎ ಎಂ. ಬಟ್ ಎಂ ಏನು ಬೇಡ, ಎ ಅಂದರೆ ನೀವು ತಿಳ್ಕೊಂಬಿಡಿ, ಟೂ ಎ ಎಂ ಅಂತ. ಸರಿನಾ? ಇದು ಸೂತ್ರ. ನೋಡಿ, ಎಕ್ಸ್ ಈಜಿಕ್ವಲ್ ಟು ಅತ್ಯಂತ ಸ್ಯಾಡ್ ಆಗಿರುವಂಥ ಒಂದು ಬಿ ಇತ್ತು, ಅದರ ಸಂತೋಷ ಮತ್ತು ದುಃಖಕ್ಕೆ ಕಾರಣ ಅಥವಾ ಮೂಲ ಅದು ದಪ್ಪನಾಗಿರೋದು ಬಿ ಸ್ಕ್ವೇರ್, ಒಂದೇದು. ಎರಡನೇದು,
ಇನ್ನೊಂದು ದುಃಖಕ್ಕೆ ಕಾರಣ ಅಂದರೆ ನಾಲ್ಕು ಜನ ಅತ್ಯಂತ ಕ್ಲೋಸ್ ಆಗಿರುವಂಥ ಸ್ನೇಹಿತರು ಇಲ್ಲದೇ ಇರೋದ್ರಿಂದ. ಅವ್ರು ಎಲ್ಲಿಗೆ ಹೋಗಿದ್ರು? ಅವರು 2 ಗಂಟೆವರೆಗೂ ನಡೀತಾ ಇರುವಂತಹ ಪಾರ್ಟಿಗೆ ಹೋಗಿದ್ರಂತೆ. 2 AM ವರೆಗೂ ನಡೀತಾ ಇತ್ತಂತೆ ಆ ಪಾರ್ಟಿ. ಸೊ ಇದು ಸೂತ್ರ ನೆನ್ಪಿಟ್ಕೊಳ್ಳೋಕ್ಕೆ ನಾನು ಮಾಡಿಕೊಂಡಿರುವಂಥ ಐಡಿಯಾ. ಈಗ ಈ ಸೂತ್ರದಲ್ಲಿ ನಾವು ಜಸ್ಟ್ ಬೆಲೆ ತುಂಬಬೇಕು. ಬೆಲೆ ತುಂಬೋದಕ್ಕೆ ಇನ್ನೊಂದು ಕಾಷನ್ ಇದೆ. ಏನು ಅಂದರೆ, ನೇರವಾಗಿ ಬೆಲೆ ತುಂಬಬೇಡಿ. ಮೊದಲು ಎಲ್ಲದಕ್ಕೂ ಒಂದೊಂದು ಡಬ್ಬ ರೆಡಿ ಮಾಡಿಬಿಡಿ. ಬಿಗೊಂದು ಡಬ್ಬ ಬಾಕ್ಸ್, ಬಿ ಸ್ಕ್ವೇರ್ಗೊಂದು ಡಬ್ಬ ಮೈನಸ್ 4, ಎಗೊಂದು ಡಬ್ಬ, ಸಿಗೊಂದು ಡಬ್ಬ, ಕೆಳಗಡೆ ಎಗೊಂದು ಬಾಕ್ಸ್. ಈ ಥರ ಯಾಕೆ ಈ ಡಬ್ಬ ಅಥವಾ ಬಾಕ್ಸ್ ನಿಮ್ಗೆ ಹಾಕಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲೂ ಒಂದು ಮೈನಸ್ ಇದೆ. ಇವಾಗ ಇನ್ನೊಂದು ಮೈನಸ್ ಬಂತು ಅಂದರೆ ಆ ಎರಡು ಮೈನಸ್ ಜಗಳ ಮಾಡ್ಕೊಳ್ಳಲ್ವಾ? ಅದಕ್ಕೆ ಇಲ್ಲ ಸ್ನೇಹಿತರೆ, ತಮಾಷೆ ಮಾಡ್ತಾ ಇದ್ದೀನಿ, ಬಟ್ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಐಡಿಯಾ ಬರುತ್ತೆ ಅಂತ ಅಷ್ಟೇ. ಅವೆರಡು ಜಗಳ ಮಾಡಲ್ಲ ಬಟ್ ಕನ್ಫ್ಯೂಸ್ ಆಗುತ್ತೆ ಅಂತ. ಓಕೆ, ಇಲ್ಲಿ ಬಿನ ಬೆಲೆ -7 ನೋಡಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಈ ಎರಡರಿಂದ ಉಂಟಾಗುವ ಗೊಂದಲವನ್ನು ತಪ್ಪಿಸೋದಕ್ಕೆ ನಾನು ಬಾಕ್ಸ್ ಹಾಕಿದ್ದೀನಿ. ಸೊ ಮತ್ತೆ ಇಲ್ಲೂ ಬಿ ಬರುತ್ತೆ, ಇಲ್ಲೂ -7. ಎನ ಬೆಲೆ 2 ಇಲ್ಲಿದ್ದಾವಲ್ಲ, ಇವನ್ನೇ ಹೇಳ್ಕೊಂಬಂದು ಇಲ್ಲಿ ಬರಿತಾ ಇದ್ದೀನಿ ಅಷ್ಟೇ ನಾನು, ನೋಡಿ. ಆಮೇಲೆ ಸಿನ ಬೆಲೆ 3, ಪುನಃ ಇಲ್ಲಿ ಎದ ಬೆಲೆ 2. ಈಗ ಈ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ 7. ಸೊ ನೆಕ್ಸ್ಟ್ ಪ್ಲಸ್ ಓರ್ ಮೈನಸ್, ಇಲ್ಲಿ 7/49 49, 7/49 ಮೈನಸ್ 4/2 8, 8/3 24, ಸರಿನಾ? ಡಿವೈಡೆಡ್ ಬೈ 2/2 4. ಸಿಂಪ್ಲಿಫೈ ಮಾಡೋದು, ಇದರಲ್ಲಿ ಏನು ಹೊಸ ಟೆಕ್ನಿಕ್ ಅಂತ ಏನಿಲ್ಲ. ಪ್ಲಸ್ 7 ಪ್ಲಸ್ ಆರ್ ಮೈನಸ್, ಇದು 49, 49/24 24 ಹೋದರೆ 25 ಉಳಿತದೆ. ಡಿವೈಡೆಡ್ ಬೈ 4 ಈಕ್ವಲ್ ಟು ಪ್ಲಸ್ 7 ಪ್ಲಸ್ ಅವ್ರ ಮೈನಸ್ 25/5 ಮತ್ತೆ ಡಿವೈಡೆಡ್ ಬೈ 4. ಈಗ 7 ಹಾಗೆ ಬರ್ಕೊಳ್ಳೋಣ, 5 ಒಂದು ಸಲ ಕೂಡಿಸೋಣ, ಒಂದು ಸಲ ಕಳೆಯೋಣ. ಒಂದು ಸಲ ಪ್ಲಸ್ 5 ಡಿವೈಡೆಡ್ ಬೈ 4 ಅಂದರೆ 7/5 ಕೂಡಿದ್ರೆ 12, 12 ಡಿವೈಡೆಡ್ ಬೈ 4 ಇದು 1. ಒಂದು ಸಲ ಕಳೆಯೋಣ. ಕಳೆಯೋದು ಹೇಗೆ ಕಳೀತೀನಿ ಅಂತ ಹೇಳಿದ್ರೆ, ಪ್ಲಸ್ 7 ಮೈನಸ್ 5 ಡಿವೈಡೆಡ್ ಬೈ 4 ಇದು ಏನಾಗುತ್ತೆ ಅಂದರೆ, 7/5 ಹೋದರೆ 2 ಉಳಿತು ಡಿವೈಡೆಡ್ ಬೈ 4. ಒಂದು ಸಲ ನಮಗೆ 12/4 ಬಂತು, ಒಂದು ಸಲ 2/4 ಬಂತು. ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ ಅಂತ ಅನ್ನೋದಾದರೆ, ಇದನ್ನು ಕ್ಯಾನ್ಸಲ್ ಮಾಡಿ 4/1 4/3. ಸೊ ಇಲ್ಲಿ 3 ಬಂತು, ಇಲ್ಲಿ 1/2 2/2 ಇಲ್ಲಿ ಅರ್ಧ ಬಂತು. ಒಂದು ಬೆಲೆ 1/2, ಇನ್ನೊಂದು ಬೆಲೆ 3. ಇವು ಈ ಸಮೀಕರಣದ ಮೂಲಗಳು ಅಥವಾ ಪರಿಹಾರಗಳು ಅಥವಾ ಶೂನ್ಯತೆಗಳು ಅಂತ ನಾವು ಇವನ್ನ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಎಸ್ಪೆಷಲಿ ಹನಿ ಬೀ ಸ್ಟೋರಿ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಓ ಹಂಗಾರೆ ಇವಿಷ್ಟೇ ಪ್ರಶ್ನೆ ತೊಗೊಳ್ತೀರಾ, ಇನ್ಯಾವುದು ನಿಮ್ಮ ಪ್ರಶ್ನೆ ಪತ್ರಿಕೆಗೆ ತೊಗೊಳಲ್ವಾ ಅಂತ ಕೇಳಬೇಡಿ. ಆ ಪ್ರಶ್ನೆಗಳನ್ನು ನಾನು ಆ ವಿಡಿಯೋ ಮಾಡಿದ್ದೀನಲ್ವಾ, ಅಲ್ಲಿಂದ ಎತ್ತಿ ಇದಕ್ಕೆ ಕಾಪಿ ಪೇಸ್ಟ್ ಮಾಡ್ಕೋತೀನಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಆ ಪ್ರಶ್ನೆಗಳು ಕೂಡ ಬರ್ತವೆ, ಡೋಂಟ್ ವರಿ. ಸೊ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ಥಮ್ಸ್ ಅಪ್ ಕೊಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತೊಗೊಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.